ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಖಾರ ಕಡ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಬೇಕಾಗಿರೋ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಮೈದಾ ಹಿಟ್ಟು, ಈರುಳ್ಳಿ, ಕಡಲೆಬೇಳೆ 2 ಅವರ್ಸ್ ನೀರಲ್ಲಿ ನೆನೆಸಿಟ್ಕೊಂಡಿರುವಂಥದ್ದು, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಮೊದಲಿಗೆ ಅಕ್ಕಿದು ಮುದ್ದೆ ಮಾಡ್ಕೊಳ್ಬೇಕು. ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಬೇಕು ಎಷ್ಟು ಬೇಕಂತ. ಇದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕು. ಹಾಗೆ ಗಂಟಾಗಬಾರ್ದು ಅಂತ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ಎಣ್ಣೆ ಹಾಕಿದ್ರೆ ಮುದ್ದೆ ಆಗೋದಿಲ್ಲ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಎಣ್ಣೆ ಹಾಕಿ ಮಿಕ್ಸಿ ಜಾರಿಗೆ ರುಬ್ಲಿಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆ ಎಲ್ಲ ಹಾಕ್ಕೊಳ್ಬೇಕು. ಉಪ್ಪು ಹಾಕಬೇಕು. ಇದಕ್ಕೀಗ ಕಡಲೆಬೇಳೆ, ಉಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದನ್ನು ನಾನು ರುಬ್ಕೊಳ್ತೀನಿ. ಸ್ವಲ್ಪ ತರಿ ತರಿಯಾಗಿ ಇರಬೇಕು. ಈ ಥರ ರುಬ್ಕೊಳ್ಬೇಕು. ಇದಕ್ಕೆ ಮೊದಲೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಪದಾರ್ಥಗಳೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ರುಬ್ಬಿರುವಂಥ ಮಸಾಲೆ ಹಾಕ್ಕೊಂಡಿದ್ದೀನಿ. ಮತ್ತು ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಬೇಕು. ಈಗ ಇದೆ, ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಗಂಟಾಗಬಾರ್ದು, ಕೈ ಆಡ್ತಾ ಇರಬೇಕಾಗೆ. ಉಪ್ಪು ಆ್ಯಡ್ ಮಾಡಿದ್ದೀನಿ ನಾನು, ಆವಾಗ ನಿಮಗೆ ಹೇಳಲಿಲ್ಲ ಉಪ್ಪು ಹಾಕಬೇಕು ಅಂತ. ಉಪ್ಪು ಹಾಕಿದ್ದೀನಿ, ಉಪ್ಪು ಹಾಕ್ಕೊಳ್ಬೇಕು. ಗಂಟಾಗ್ದಂಗೆ ನೋಡ್ಕೊಳ್ಬೇಕು. ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಚೆನ್ನಾಗಿ ಹೀಗೆ ಕೈ ಆಡ್ತಾ ಇರಬೇಕು, ಅದು ಗಂಟಾಗಬಾರ್ದಾಗ ನೋಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ತಿರ್ಬೇಕು. ಇದನ್ನು ನಾನೀಗ ಮುದ್ದೆ ಕಟ್ಕೊಳ್ತೀನಿ. ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಈ ಮುದ್ದೆನ ಕಟ್ಟಬೇಕು. ನೀರು ಹಚ್ಕೊಂಡು ಹಚ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೈಸಾಗಿ ಮಾಡ್ಕೊಳ್ಬೇಕು, ಆಗ ಎಲ್ಲೂ ಬಿರುಕ್ಬಿಡೋದಿಲ್ಲ. ಮಧ್ಯ ಕೈ ಮಾಡಿಕೊಂಡು ಈ ಥರ ನಾದ್ತಾ ಇರ್ಬೇಕು ಚೆನ್ನಾಗಿ. ಈಗ ಉಂಡೆ ಕಟ್ಟಿ ಇದನ್ನು ಒಂದು ಪಾತ್ರೆಗೆ ಹಾಕಿ ಮುಚ್ಚಿಟ್ಕೊಳ್ಬೇಕು. ಬಿಸಿ ಆರೋಗ್ಬಾರ್ದು. ಒದ್ದೆ ಕೈ ಮಾಡ್ಕೊಂಡು ಮಾಡ್ಕೊಂಡು ಈ ಥರ ಮಾಡಬೇಕು. ಈ ಥರ ರೌಂಡ್ ರೌಂಡಕ್ಕೆ ಉಂಡೆ ಮಾಡಿ ಇಟ್ಕೊಂಡ್ಬಿಡಿ ಒಂದು ಸೈಡಲ್ಲಿ. ಬಿಸಿ ಆರಬಾರ್ದು. ಸ್ವಲ್ಪ ಬಿಸಿ ಇದ್ದಂಗೆ ಕಡುಬನ್ನ ರೆಡಿ ಮಾಡ್ಕೊಳ್ಬೇಕು. ಈ
ಥರ ರೌಂಡ್ ರೌಂಡಕ್ಕೆಲ್ಲ ಮಾಡಿ ಇಟ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಬೇಕು. ಈ ಥರ ಕೈಯಲ್ಲಿ ಇಟ್ಕೊಂಡು ಹೀಗೆ ಒದ್ದೆ ಕೈಯಲ್ಲಿ ಈ ಥರ ಮಾಡಬೇಕು. ಸ್ಟಫಿಂಗಿಗೆ ಅದೇ ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಹೀಗೆ ಫೋಲ್ಡ್ ಮಾಡಬೇಕು ಎರಡೂ ಕಡೆಯಿಂದ. ಈ ಥರ ಮಾಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು. ಸ್ಟಫಿಂಗ್ ಮಾಡಿ ಫೋಲ್ಡ್ ಮಾಡಿ ಹೀಗೆ ಲಾಸ್ಟಿಗೆ ಹೀಗೆ ಒದ್ದೆ ತೇವದ ಕೈ ಮಾಡ್ಕೊಂಡು ಹೀಗೆ ಮಡಚಬೇಕು ಈ ಥರ. ನಾನು ಒಂದು 5-6 ಮಾಡಿಟ್ಕೊಳ್ತೀನಿ. ಈಗ ಇದನ್ನು ತುಂಬ್ಕೊಂಡಿದ್ದೀನಿ. ಈಗ ಇಡ್ಲಿ ಸ್ಟ್ಯಾಂಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಆ ಬೇಳೆ ಒಂದು 15 ನಿಮಿಷ ಬೇಯಿಸ್ಬೇಕು ಇದನ್ನು. ಈಗ ಇದನ್ನು ಬೇಯಿಸ್ಬೇಕು. ಕುಕ್ಕರಲ್ಲಿ ಇಡ್ತೀನಿ ಈಗ. ಈಗ ಇದನ್ನು ಕುಕ್ಕರ್ ಒಳಗಡೆ ಇಟ್ಟು ಒಂದು 15 ನಿಮಿಷ ವಿಸಲ್ ಹಾಕ್ತೇನೆ. ಬೇಯಿಸ್ಬೇಕು. ಇದಾಗಿದೆಯಾ ಅಂತ ನೋಡುವ. 20 ನಿಮಿಷ ಆಗಿದೆ. ನಾನೀಗ ಅದು ನೋಡ್ತೀನಿ ಬೆಂದಿದೆಯಾ ಅಂತ. ಇದಾಗಿದೆ. ಇದನ್ನು ಸರ್ವಿಂಗ್ ಬೌಲಿಗೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಫೈನಲಿ ಖಾರ ಕಡುಬು ರೆಡಿ ಟು ಹೀಟ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಏನೇ ಡೌಟ್ಸ್ ಇದ್ದರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.